ಲಕ್ಷ್ಮಣ್ ಸವದಿ ಅವರು ಬಂದಿರೋದು. ಒಬ್ಬ ನೆಚ್ಚಿನ ಸಹೋದರರು ಅವರು. ನಮಗೆ ನಮ್ಮ ಕುಟುಂಬದ ಬಗ್ಗೆ ಒಂದು ಹಿತೈಷಿಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ನಾಳೆ ದಿವಸ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ನಾಮಿನೇಷನ್ಗೆ ಬಂದಿದ್ದಾರೆ. ನಮ್ಮ ಮನೆಗೆ ಟೀ ಕುಡ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಬಂದಿದ್ರು, ಟೀ ಕುಡಿದಿದ್ದಾರೆ, ಹೊರಟಿದ್ದಾರೆ. ಸರ್, ಕಾಂಗ್ರೆಸ್ ನಾಯಕರು, ಸರ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಸಂಗಣ್ಣವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಬರ್ತಾರೆ ಹೇಳ್ತಾರೆ. ಅಲ್ಲ, ಅದು ಅವರಿಗೆ ಗೊತ್ತು. ಅಲ್ಲ, ಸ್ವಾಗತ ಮಾಡಿದ್ದಾರೆ, ಅವ್ರ ಬಗ್ಗೆ ನಾನು ಅಭಿನಂದನೆಗಳ ಮೊನ್ನೆ ಹೇಳಿದ್ರೆ ಈಗೂ ಹೇಳ್ತೀನಿ. ಸಂಪರ್ಕ ಕಾಂಗ್ರೆಸ್ ಬರ್ತೀರಿ ಅನ್ನೋ ಮಾತುಗಳನ್ನ ಹೇಳ್ತದೆ ಸರ್. ಅಲ್ಲ, ನೋಡೋಣ, ಟೈಮ್ ಬಂದ್ರೆ ಕಾರ್ಯಕರ್ತರಿಗೆ ಇನ್ನೂ ಟೈಮ್ ಇದೆ. ಏನು ಅವ್ರಿಗೆ ಸಮಯ ಉತ್ತರ ಕೊಡ್ತೀನಿ. ಅಲ್ಲ, ನಿರ್ಧಾರ ತೆಗೆದುಕೊಂಡ್ರಿ, ಇಲ್ಲಿ ನಿಮ್ಮ ಮುಂದೆ ಹೇಳ್ಬಿಡ್ತಿದ್ನ. ನೋಡ್ರಿ, ಅವ್ರಿಗೆ ಹೇಳಲಿಕ್ಕೆ ಸ್ವಾತಂತ್ರ್ಯ ಇದೆ. ಅವರು ಏನು ಹೇಳಿದಾರೆ ಅಂತೇಳಿ ನನಗೇನು ವಿಚಲಿತ ಆಗಲ್ಲ. ಅವರೊಬ್ಬರು ಮೇಧಾವಿ ರಾಜಕಾರಣಿ ಹೇಳಿರ್ತಾರೆ. ಸ್ವಾಗತ ಮಾಡಿ ಸರ್. ಒಂದು ಅಮಿತ್ ಶಾ ಅವರು, ಸರ್ ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ತಮ್ಮ ಸ್ಥಾನಮಾನದ ಬಗ್ಗೆ ಮಾತಾಡ್ತಾರೆ ಹೈಕಮಾಂಡ್ ಅವ್ರು ಹೇಳಿದ್ರು. ಈಗ ಅಮಿತ್ ಶಾ ಅವರು ಬಂದ್ರು ಹೋದ್ರು, ಮೋದಿ ಅವರು ಬಂದು ಹೋದ್ರು, ಏನಾದರೂ ಮಾತಾಡಿದಾರೆ ಸರ್? ಏನಾದರೂ ನಿರ್ಧಾರ ಇಲ್ಲಿ ನಮ್ಗೆ ಯಾವುದು ಮೆಸೇಜ್ ಇಲ್ಲ, ಮಾತುಕತೆ ಆಗದಂತ ಒಂದು ಯಾವುದು ಕೂಡ ನಮ್ ರಿಪೋರ್ಟ್ ಇಲ್ಲ. ಜನಾರ್ದನ್ ರೆಡ್ಡಿ ಅವರು ಕರ್ಟಸಿಗೆ ಮಾತಾಡಿದ್ದಾರೆ, ನಿಮ್ಗೆ ಆ ಥರ ಆಗಬಾರ್ದಾಗಿತ್ತು, ನಾನು ಸೆಂಟ್ರಲ್ ನಾಯಕರ ಜೊತೆ ಮಾತಾಡ್ತಿದ್ದೀನಿ, ನಿಮ್ಮ ಸ್ಥಾನಮಾನದ ಬಗ್ಗೆ ನಾನು ಕಳ್ಕೊಳ್ಳಿದೆ, ನಮ್ಮ ಅತ್ತನ್ನ ಹೇಳಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.